ಮಾಸ್ಕ್ ದಂಡ ದರ ಇಳಿಕೆ ಮಾಡಿದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಉಮೇಶ್ ಜೊತೆಗೆ ಜನ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ. ಕಾಕತವರ ವಿರುದ್ಧ 1,000 ರೂಪಾಯಿ ದಂಡ ಅಂತ ಹೇಳಿ ಸರ್ಕಾರ ಇವತ್ತಿನಿಂದ ದಂಡ ಕಲೆಕ್ಟ್ ಮಾಡಕ್ಕೆ ಶುರು ಮಾಡಿತ್ತು. ಈ ಸಂಬಂಧಪಟ್ಟ ಹಾಗೆ ನಿಮ್ಮ ಪಬ್ಲಿಕ್ ಟಿವಿ ಕೂಡ ಬೆಳಗಿನಿಂದಲೂ ಕೂಡ ಒಂದು ಅಭಿಯಾನ ಕಮ್ಮಿ ಮಾಡಿತ್ತು. ಏನಂದ್ರೆ ಮಾಸ್ಕ್ ದಂಡ ಪ್ರಮಾಣ 1,000 ಆಗಿದೆ, ಅದನ್ನ ಕಡಿಮೆ ಮಾಡಿ ಅಂದ್ರೆ ಕಮ್ಮಿ ಮಾಡಿ ಅನ್ನೋದು ಸಾರ್ವಜನಿಕರ ಒತ್ತಾಯ ಕೂಡ ಅದೇ ಆಗಿತ್ತು. ಹಾಗಾಗಿ ಈಗ ಸರ್ಕಾರ ಅಭಿಯಾನಕ್ಕೆ ಮಣಿದಿರುವಂತದ್ದು ಕೇವಲ 250 ರೂಪಾಯಿ ಈಗ ದಂಡದ ಪ್ರಮಾಣ ಇಳಿಸಿರುವಂತದ್ದು ಸಾಕಷ್ಟು ಜನಸಂಖ್ಯೆ ಕೂಡ ಈ ಸಂಬಂಧಪಟ್ಟ ಹಾಗೆ ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಸರ್, ಈಗ ಬೆಳಗ್ಗೆಯಿಂದಲೂ ಕೂಡ ಯಾರೆಲ್ಲ ಮಾಸ್ಕ್ ಹಾಕಿಲ್ಲ ಅವರಿಗೆ 1,000 ರೂಪಾಯಿ ದಂಡ ಇತ್ತು, ಈಗ 250 ರೂಪಾಯಿಗೆ ಅದನ್ನ ಇಳಿಸಿರುವಂತದ್ದು, ಏನ್ ಹೇಳ್ತೀರಾ ಸರ್? ಇದು ಸರ್ಕಾರದ ಕ್ರಮ ಮಾಡಿರೋದು ಬಹುದು ಬಹಳ ದೊಡ್ಡ ಶ್ಲಾಘನೀಯ. ಮುಖ್ಯಮಂತ್ರಿಗಳಿಗೆ ನಿಮಗೆ ಭಾರ ವಂದನೆಗಳು. ಸಾಕಷ್ಟು ಜನ ಹೇಳುವಂತದ್ದು 250 ರೂಪಾಯಿಗೆ ಇಳಿಸಿರೋ ತುಂಬಾನೇ ಒಳ್ಳೇದಾಯ್ತು, ಸಾಕಷ್ಟು ಜನ 1,000 ರೂಪಾಯಿ ದಂಡ ತುಂಬಾ ಹೆಚ್ಚಿಗೆ ಆಯ್ತು ಅಂತ ಕೂಡ ಹೇಳ್ತಾ ಇದ್ರು. ಸರ್, ನೀವು ಏನ್ ಹೇಳ್ತೀರಾ? 1,000 ರೂಪಾಯಿ ಇದ್ದಿದ್ದ ದಂಡದ ಪ್ರಮಾಣನ ಕೇವಲ 250 ರೂಪಾಯಿಗೆ ಈಗ ಸರ್ಕಾರ ಇಳಿಸಿ ಆದೇಶ ನೀಡಿರುವಂತದ್ದು ಅದು ಒಳ್ಳೇದಂತ ಹೇಳ್ತೇವೆ ಸರ್. ಒಳ್ಳೇದಂತ ಹೇಳ್ತೇವೆ ಸರ್. ನಾವು ಮುಖ್ಯಮಂತ್ರಿಗಳು ಧನ್ಯವಾದಗಳು, 250 ರೂಪಾಯಿ ಮಾಡಿದಕ್ಕೆ ಧನ್ಯವಾದಗಳು. ಬೆಳಗಿನಿಂದಲೂ ಕೂಡ ಸಾಕಷ್ಟು ಜನ ಆಕ್ರೋಶ ವ್ಯಕ್ತಪಡಿಸಿದ್ರು, ನಾವು ದುಡಿಯೋದೇ 500-300 ಈ 1,000 ರೂಪಾಯಿ ಎಲ್ಲಿ ದಂಡ ಕಟ್ಟಲಿ ಅಂತ. ಇಲ್ಲ, ಇವಾಗ ಮಾಡಿರೋದು ಮುಖ್ಯಮಂತ್ರಿಗಳು, ಇದು 250 ರೂಪಾಯಿ ಸಾಮಾನ್ಯವಾಗ್ಲಿ ಯಾರೇ ಇರಲಿ, ಬಡವರೇ ಇರಲಿ, ಯಾರೇ ಇರಲಿ, ಅವರಿಗೆ ಇದು ಒಳ್ಳೆಯದು. ಯಾಕಂದ್ರೆ ಕೆಲವೊಬ್ರು ಆಗ್ತಾರೆ, ಕೆಲವೊಬ್ರು ಗೊತ್ತಿರಲ್ಲ, ಹಳ್ಳಿಯಿಂದ ಬರ್ತಾರೆ ಅವ್ರಿಗೆ ಗೊತ್ತಿರಲ್ಲ. ಇವಾಗ ಮಾಡಿರೋದು 250 ರೂಪಾಯಿ ಸರಿ ಇದೆ. ಇದು ಸಾರ್ವಜನಿಕರು ಹೇಳುವಂತದ್ದು ದಂಡದ ಪ್ರಮಾಣ ಕೇವಲ 250 ರೂಪಾಯಿ ಮಾಡಿರೋದು ತುಂಬಾ ಖುಷಿ ವಿಚಾರ. ನೀವು ಪಬ್ಲಿಕ್ ಟಿವಿ ಕೂಡ ಬೆಳಗಿನಿಂದಲೂ ಕೂಡ ಅದ್ರ ಬಗ್ಗೆ ವರದಿ ಮಾಡಿತ್ತು, ಅದರಿಂದ ಸಾಕಷ್ಟು ಜನ ಖುಷಿಯಾಗಿರುವಂತದ್ದು. ಇಲ್ಲೊಂದಷ್ಟು ಜನ ಬರ್ತಾ ಇದಾರೆ ಸರ್, ಈಗ ಯಾರೆಲ್ಲ ಮಾಸ್ಕ್ ಹಾಕಿಲ್ಲ ಅವರಿಗೆ 1,000 ರೂಪಾಯಿ ದಂಡ ವಿಧಿಸಿತ್ತು, ಈಗ ಸರ್ಕಾರ ಅದನ್ನ 250 ರೂಪಾಯಿ ಇಳಿಸಿದೆ, ಏನ್ ಹೇಳ್ತೀರಾ? ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಜನಕ್ಕೆ ತೊಂದರೆ ಇದೆ, ಸರ್ಕಾರ ರೂಲ್ಸ್ ಮಾಡಿದ್ದು ತಪ್ಪಲ್ಲ, ಈಗ ಮಾಡ್ತಾರದು ಅವ್ರು ಸರಿ ಇದೆ, ಇನ್ನು ಜನಕ್ಕೆ ಅನುಕೂಲ ಆಗಂಗೆ ಏನನ್ನು ಮಾಡಿ. ಸಾರ್ವಜನಿಕರು ತುಂಬಾ ಜನ ಹೇಳ್ತಿದ್ರು ನಾವು ದುಡಿಯಂತದ್ದು ಅಮೌಂಟ್ ತುಂಬಾ ಕಡಿಮೆ ಇರುತ್ತೆ, 1,000 ರೂಪಾಯಿ ಹೇಗೆ ಕಟ್ಟೋದು ಅಂತ. ಹೌದು, ಅದು ನಿಜ ಸರ್, ನಿಜ. ಎಷ್ಟೋ ಜನಕ್ಕೆ ತೊಂದರೆ ಇದೆ, ಮಾಡಿದ್ರೆ ಒಳ್ಳೇದು. ಆದ್ರೂ ಮಾಸ್ಕ್ ಹಾಕ್ಬೇಕಲ್ವ ಮೇಡಮ್? ಹಾಕ್ಲೇಬೇಕು, ಹಾಕ್ಲೇಬೇಕು. ನಮ್ಮ ಸೇಫ್ಟಿಗೆ ನಾವು ಹಾಕ್ಲೇಬೇಕು, ನಮ್ಮ ಆರೋಗ್ಯ ಕಾಪಾಡ್ಕೋಬೇಕಲ್ವ? ಕಾಪಾಡ್ಕೊಳ್ಳೇಬೇಕಲ್ಲ ಸರ್, ಇಲ್ಲಾಂದ್ರೆ ಒಬ್ಬರಿಂದ ಒಬ್ಬರು ಸ್ಪ್ರೆಡ್ ಆಗುತ್ತೆ, ಅವಾಗ ಎಲ್ಲರೂ ಹೋಗಿ ಹಾಸ್ಪಿಟ್ಲಲ್ಲಿ ಮಲ್ಕೋಬೇಕು ಅಂತ ಪರಿಸ್ಥಿತಿ ಬರುತ್ತೆ. ಅವರಿಗೆ ದುಡ್ಡು ಕಾಸು ತೊಂದರೆ ಇರುತ್ತೆ, ಅವಾಗ ಯಾರು ನೋಡೋರಿರಲ್ಲ ಪಾಪ, ಹಂಗಾಗಿ ಅವ್ರ ಸೇಫ್ಟಿ ನೋಡ್ಕೊಳ್ಳೇಬೇಕು. ಜನರು ಕೂಡ ಸಾಕಷ್ಟು ಜನ ಖುಷಿಯಾಗಿರುವಂತದ್ದು ನಿಜಕ್ಕೂ ಇದು ಒಂದು ಒಳ್ಳೆ ನಿರ್ಧಾರ ಅಂತ ಹೇಳುವಂತದ್ದು. ಆದ್ರೆ ಜನ ತಮ್ಮ ಆರೋಗ್ಯದ ದೃಷ್ಟಿಯಿಂದ ಮಾಸ್ಕ್ ಹಾಕೋದು ತುಂಬಾ ಒಳ್ಳೆಯದು ಅಂತ ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮ್ರಾಮನ್ ರವಿ ಜೊತೆ ಉಮೇಶ್, ಪಬ್ಲಿಕ್ ಟಿವಿ ಬೆಂಗಳೂರು. ಜನರು ಖುಷಿಯಾಗಿದ್ದಾರೆ, ಆದರೆ ಈ ಖುಷಿಯಲ್ಲಿ ನೀವು ಕೊರೋನಾ ಮೈ ಮರಿಬೇಡಿ, ಮಾಸ್ಕನ್ನ ಹಾಕೋದು ಕಡ್ಡಾಯ ಮಾಡ್ಕೊಳ್ಳಿ. 1,000 ರೂಪಾಯಿ ಕಟ್ಟೋದು ಎಷ್ಟು ಕಷ್ಟ ಆಗ್ತಾ ಇತ್ತು. ಮಾಸ್ಕ್ ಹಾಕದೇ ಇದ್ರೆ ಕೊರೋನಾ ಬಂದರೆ ಅದರ 10ರಷ್ಟು ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಹುಷಾರಾಗಿರಿ, ನಿಯಮವನ್ನು ಪಾಲನೆ ಮಾಡಿ. ಇನ್ನು ಕಲಬುರಗಿ ಜನ ಏನ್ ಹೇಳಿದ್ದಾರೆ ಮಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಇಳಿಕೆ ಮಾಡಿದೆ, ಪಬ್ಲಿಕ್ ಟಿವಿ ವರದಿಗೆ ಬಿಗ್ ಇಂಪ್ಯಾಕ್ಟ್ ಸಿಕ್ಕಿದೆ. ಜನ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಇವರು ಕರ್ನಾಟಕ ಸರ್ಕಾರ ವಿಧಿಸಿದ್ದಂಥ 1,000 ರೂಪಾಯಿ ಮಾಸ್ಕ್ ಧರಿಸದೇ ಇರುವುದಕ್ಕಾಗಿ 1,000 ರೂಪಾಯಿ ದಂಡ ವಿಧಿಸಲಾಗಿತ್ತು. ಪಬ್ಲಿಕ್ ಟಿ ವಿಯವರು ಜನಪರವಾಗಿ ಧ್ವನಿ ಎತ್ತಿ ಅದನ್ನು 250 ರೂಪಾಯಿಗಳಿಗೆ ಇಳಿಸಿದ್ದಾರೆ. ಅದಕ್ಕೆ ಪಬ್ಲಿಕ್ ಟಿ ವಿಯವರಿಗೆ ಈ ಜನಸಾಮಾನ್ಯರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಬಯಸ್ತಾ ಇದ್ದೇನೆ. ಮಾಸ್ಕ್ ಧರಿಸದೇ ಇದ್ದರೆ 1,000 ರೂಪಾಯಿ ದಂಡ ಅಂತ ಹೇಳ್ತಾ ಇದ್ದವರು. ಅಂಥ ಸಮಯದಲ್ಲಿ ಈ ಕರೋನಾ ಟೈಮಲ್ಲಿ ಮಾಸ್ಕ್ ಧರಿಸಲೇಬೇಕು, ನಿಜವಾಗ್ಲೂ ಅದು ಕರೆಕ್ಟಾಗಿದೆ. ಬಟ್ 1,000 ರೂಪಾಯಿ ಅಂದರೆ ತುಂಬಾ ಹೊರೆ ಆಗ್ತಿತ್ತು. ಅಂಥ ಟೈಮಲ್ಲಿ ಪಬ್ಲಿಕ್ ಟಿ ವಿ ಈ ಇದಕ್ಕೆ ಧ್ವನಿ ಎತ್ತಿ ನೇರವಾಗಿ ನಿರಂತರವಾಗಿ ಎಲ್ಲ ಇದರಲ್ಲಿ ಪ್ರಸಾರ ಮಾಡಿ ಮಾಡಿ ಇವಾಗ ಸರ್ಕಾರಕ್ಕೆ ಎತ್ತೆಚ್ಕೊಳ್ಳೋಕ್ಕೆ ಟೈಮ್ ಕೊಟ್ಟು ಎತ್ತೆಚ್ಚಿಕೊಂಡು 250 ರೂಪಾಯಿಗೆ ದಂಡವನ್ನು ಹಾಕ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ಇದಕ್ಕೆಲ್ಲ ಪಬ್ಲಿಕ್ ಟಿ ವಿನೇ ಕಾರಣ ಅಂತ ನಾವು ಹೇಳ್ತೀವಿ. ಅದಕ್ಕಾಗಿ ಪಬ್ಲಿಕ್ ಟಿ ವಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರವು ಕೆಲವು ದಿನಗಳ ಹಿಂದೆ ನಗರ ಪ್ರದೇಶದಲ್ಲಿ ಮಾಸ್ಕ್ ಇಲ್ಲದವರಿಗೆ 1,000 ದಂಡ ಆಗಿತ್ತು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಾಸ್ಕ್ ಇಲ್ಲದವರಿಗೆ 500 ರೂಪಾಯಿ ದಂಡ ಆಗಿತ್ತು. ಆವಾಗ ಪಬ್ಲಿಕ್ ಟಿ ವಿಯವರು ವರದಿ ಮುಖಾಂತರ ಎಲ್ಲ ಜನಗಳಲ್ಲಿ ವರದಿ ಮಾಡೋದರಿಂದ ಪಬ್ಲಿಕ್ ಟಿ ವಿಯ ಇದರಿಂದ ಸರ್ಕಾರ ಎಚ್ಚೆತ್ತಿಕೊಂಡು ಅದು ದಂಡವನ್ನು 250ಕ್ಕೆ ಮಾಡಿದೆ. ಅದಕ್ಕೆ ಎಲ್ಲರ ಕಡೆಯಿಂದ ಪಬ್ಲಿಕ್ ಟಿವಿಗೆ ಧನ್ಯವಾದಗಳನ್ನು ತಿಳಿಸಿತ್ತು. ಪಬ್ಲಿಕ್ ಟಿವಿ ಅಭಿಯಾನಕ್ಕೆ ಜನ ವ್ಯಾಪಕವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ, ಎಲ್ಲರೂ ಕೂಡ ಸಂತಸಗೊಂಡಿದ್ದಾರೆ. ಬಳ್ಳಾರಿ ಜನ ಏನ್ ಹೇಳ್ತಾರೆ ಬನ್ನಿ ನೋಡೋಣ.
ಅರ್ಥ ಮಾಡಿಕೊಳ್ಳಿ ಸರ್ಕಾರ ಕೂಡ ಅದನ್ನು ಕೆಟ್ಟ ಮೇಲೆ ಬುದ್ಧಿವಂತ ಅಂತ ಆ ರೀತಿ ಈ 1,000 ರೂಪಾಯಿ ದಂಡ ಹೆಂಗೆ ಕಟ್ತಾನೆ ಒಬ್ಬ ರೈತ ಆಗಲಿ ಒಬ್ಬ ಜನಸಾಮಾನ್ಯ ಆಗಲಿ ದೇವಂತೆ ಇವತ್ತು ನೋಡ್ರಿ ಈ 1,000 ರೂಪಾಯಿ ದಂಡ ಅಂತ ಅಂದಮೇಲೆ ಇಡೀ ಮಾಧ್ಯಮಗಳು ಜನರು ಟೀಕೆಗೊಳಗಾಗಿ ಸರ್ಕಾರ ಇವತ್ತು 250 ರೂಪಾಯಿ ಅಂತೇಳಿ ಘೋಷಣೆ ಮಾಡ್ತಾ ಇದೆ ಸರ್ ಇವತ್ತಿನ ದಿವಸ ಈ ಸರ್ಕಾರದವ್ರಿಗೆ ಮಾನ ಮರ್ಯಾದೆ ಅಂತ ಅನ್ನೋದು ಐತೋ ಇಲ್ಲ ಗೊತ್ತಿಲ್ಲ ಸರ್ ಇವತ್ತಿನ ದಿವಸ ಮಾಸ್ಕ್ ಹಾಕಿಕೊಳ್ಳಲಾರ್ದಂಗಿದ್ರೆ 1,000 ರೂಪಾಯಿ ದಂಡ ಅಂತ ಹೇಳಿದ್ರು ಸಿಟಿಯಲ್ಲಿ 1,000 ರೂಪಾಯಿ ಗ್ರಾಮೀಣದಲ್ಲಿ 500 ರೂಪಾಯಿ ಮತ್ತು ಈಗ ಕೊನೆಗೆ 250 ರೂಪಾಯಿ ಬಂದಿದ್ದಾರೆ ಈಗ 250 ರೂಪಾಯಿ ಕೂಡ ನಮಗೆ ರೈತರುಗಳಾಗಿರೋದ್ರಿಂದ ತುಂಬ ಕಷ್ಟ ಇದೆ ಸರ್ ಇವತ್ತಿನ ದಿವಸ ನಾವು ಎಲ್ಲಿ ಕೆಲಸ ಮಾಡೋಕೆ ಹೋದರೆ 200 ರೂಪಾಯಿ ಕೂಲಿ ಕೂಡ ಕೊಡ್ತಾ ಇಲ್ಲ ಅಂಥದ್ರಲ್ಲಿ 250 ರೂಪಾಯಿ ಇವ್ರಿಗೆ ದಂಡ ಅಂತ ಏನು ಸರ್ ಕೇವಲ ಒಂದು 100 ರೂಪಾಯಿ ಮಾಡ್ಬೋದಾಗಿತ್ತಲ್ಲ ಯಾಕಂದ್ರೆಗಿನ ಇವಾಗ ನಮ್ಮ ಜನಗಳಿಗೆ ಕೂಡ ಒಂದು ಇದು ಗೊತ್ತಾಗಬೇಕಾಗಿತ್ತು ಏನು ಆ ಮಾಸ್ಕ್ ಹಾಕೊಳ್ಳಲಾರ್ದಂಗಿರೋದ್ರಿಂದ ತೊಂದರೆ ಇದೆ ಆದ ಕಾರಣ ನಾವು ಮಾಸ್ಕ್ ಹಾಕ್ಕೋಬೇಕು ಅಂತ ಒಂದು ಒಳ್ಳೆಯ ಸಲುವಾಗಿ ಮಾಸ್ಕ್ ಹಾಕ್ಕೋಬೇಕಂತೇಳಿ ಒಂದು 100 ರೂಪಾಯಿ ಮಾಡ್ಬೋದಾಗಿತ್ತು ಹಂಗಾಗಿ ಇವರು 250 ಅಂದ್ರೆ ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ ಸರ್ ಇವ್ರು 1,000 ರೂಪಾಯಿ ಇದ್ದಾರೆ 250 ಬಂದಾರೆ ಅಂತಂದ್ರೆ ಈಗಾಗಲೇ ಅವ್ರಿಗೆ ಒಂದಿಷ್ಟು ನಾಚಿಗೆ ಮಾನ ಮರ್ಯಾದೆ ಅಂತಿದ್ದರಿಗೆ ನಂಗೆ ಈ ಥರ ಮಾಡ್ತಿದ್ದಿಲ್ಲ ಸರ್ ಅವರು ಈಗಾಗಲೇ ಈಗ ಅದೆಲ್ಲ ತಿಳ್ಕೊಂಡು ಜನವಿರೋಧಿ ನೀತಿಗಳನ್ನ ಮಾಡೋ ಹೊತ್ತಿನಾಗ ಅವ್ರು ಆಲೋಚನೆ ಮಾಡಿ ಮಾಡಬೇಕಾಗಿತ್ತು ಸರ್ಕಾರದವರು ಆದರೆ ತಮ್ಮ ಇಷ್ಟದಂತೆ ತಾವು ಮಾಡದಂತೆ ಮತ್ತು ಹಿಂದಿನ ದಿವಸ ಎಲ್ಲ ಜನಗಳು ತೂ ಅಂತ ಉಗುಳಿದ ಮೇಲೆ ಮತ್ತೆ ಕಡಿಮೆ ಮಾಡಿದಂತೆ ಇದು ಯಾವ ಇದು ಯಾವ ನ್ಯಾಯ ಸರ್ ಇದು ಹಂಗಾಗಿ ನಮ್ಮ ರೈತರುಗಳಿಗೆ ಮತ್ತು ಜನಸಾಮಾನ್ಯರುಗಳಿಗೆ ಈಗಾಗಲೇ ಕೆಲಸ ಇಲ್ಲ ಅಂತ ಎಷ್ಟೋ ಜನ ಪರದಾಡ್ತಾ ಇದ್ದಾರೆ ಸರ್ ಅಂಥದ್ರಲ್ಲಿ ಮತ್ತೆ 250 ರೂಪಾಯಿ ಮಾಸ್ಕ್ ಅಂದ್ರೆ ಕೂಡ ಜಾಸ್ತಿ ಆಯಿತು ಆದ ಕಾರಣ ಒಂದು 100 ರೂಪಾಯಿ ಮಾಡಿದರೆ ಒಳ್ಳೆಯದಂತ ನಮ್ಮ ಅಭಿಪ್ರಾಯ ಸರ್ ಮಾಸ್ಕ್ ಇಲ್ಲದವರಿಗೆ 1,000 ರೂಪಾಯಿ ಮತ್ತು ಗ್ರಾಮೀಣ ವಿಭಾಗದಲ್ಲಿ 500 ರೂಪಾಯಿ ಮಾಡಿದಂಥದ್ದು ತುಂಬ ಜಾಸ್ತಿ ಆಗಿತ್ತು ಇದು ಸಾರ್ವಜನಿಕರಿಗೆ ಅರೆಸ್ಟ್ಮೆಂಟ್ ಇತ್ತು ಜನರಿಗೆ ಗೊಂದಲವೂ ಇತ್ತು ಮತ್ತು ಏನೋ ಅನಿವಾರ್ಯವಾಗಿ ಎಲ್ಲೋ ಮರೆತು ಬಂದಿರ್ತಾರೆ ಆ ಥರದ್ದು ತಕ್ಷಣ ಒಂದು ಅಥವಾ ಒಂದು ಮೂಗಿನ ಕೆಳಗಡೆ ಜಾರಿ ಇರ್ತದೆ ಅದಕ್ಕೆ 1,000 ರೂಪಾಯಿ ಕೊಡಿ ಅಂತ ಹೇಳಿದರೆ ಸುಲಿಗೆ ಆಗ್ತಾ ಇತ್ತು 250 ರೂಪಾಯಿ ಮಾಡಿರೋಂಥದ್ದು ಸಮಂಜಸ ಇದು ಪಬ್ಲಿಕ್ಕು ಮತ್ತು ಪಬ್ಲಿಕ್ ಟಿ ವಿ ಮತ್ತು ಜನಸಾಮಾನ್ಯರ ಆಗ್ರಹದಿಂದ ಇದು ಕಮ್ಮಿಯಾಗಿದೆ ತುಂಬ ಸ್ವಾಗತಾರ್ಹ ಮತ್ತು ಜನರಿಗೂ ಎಲ್ಲರಿಗೂ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ ಜನರೂ ಸಹಕರಿಸ್ತಾರೆ ಅದು ಕೆಲವರು ಬಿಟ್ಟು ಬಂದಿರ್ತಾರೆ ಅವ್ರನ್ನ ದೂರ ನಿಂತ್ಕೊಳ್ಳಿ ಅಂತ ಹೇಳಿ ಎಲ್ಲವ್ರನ್ನೂ ಮಾಡ್ತೀವಿ ನಾವು ಅವೇರ್ನೆಸ್ ನಾವು ಮೂಡಿಸ್ಬೇಕು ಸರ್ಕಾರ ಮೂಡಿಸ್ಬೇಕು ಜನರೂ ಮೂಡಿಸ್ಬೇಕು ಈ ಕಮ್ಮಿ ಮಾಡಿರೋಂಥದ್ದು ಭಾರಿ ಒಳ್ಳೆಯ ಕೆಲಸ ಪಬ್ಲಿಕ್ ಟಿ ವಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಏನು ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಸ್ಕ್ ಹಾಕದೇ ಇರುವಂಥವ್ರಿಗೆ 1,000 ರೂಪಾಯಿ ದಂಡ ಮಾಡಿದ್ದರು ಶಹರ ವ್ಯಾಪ್ತಿಗೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 500 ರೂಪಾಯಿ ಅಂತೇಳಿ ದಂಡನ ವಿಧಿಸುವಂಥದ್ದನ್ನು ಸರ್ಕಾರ ಜಾರಿ ತಂದಿತ್ತು ಅದಕ್ಕಾಗಿ ಇದು ಜನದ ಮೇಲೆ ದೊಡ್ಡ ಪ್ರಮಾಣದ ಒಂದು ಹೊರೆ ಬೀಳ್ತೈತಿ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮದು ಪಬ್ಲಿಕ್ ಚಾನೆಲ್ನವರು ಒಂದು ಅಭಿಯಾನ ಮಾಡಿದರು ಸಾರ್ವಜನಿಕರ ಒಂದು ಹಿತಾಸಕ್ತಿಯಿಂದ ಯಾವುದೇ ರೀತಿ ಜನಕ್ಕೆ ತೊಂದರೆ ಆಗಬಾರ್ದು ಹೆಚ್ಚಿನ ಪ್ರಮಾಣ ದಂಡ ಕಟ್ಟೋದಾಗಬಾರ್ದು ಆರೋಗ್ಯದ ಬಗ್ಗೆನೂ ಕೂಡ ಚಿಂತನೆ ಮಾಡಿ ಪಬ್ಲಿಸಿಟಿಯನ್ನು ಮಾಡಿದಂಥ ನಮ್ಮ ಪಬ್ಲಿಕ್ ಚಾನೆಲ್ನವರು ಒಂದೇನು ಅಭಿಯಾನ ಮಾಡಿದರು ದಂಡನ ವಿಧಿಸುವಂಥದ್ದನ್ನು ಕೈಬಿಡಬೇಕು ಅಂತ ತಿಳ್ಕೊಂಡು ಏನು ಅಭಿಯಾನ ಮಾಡಿದ್ರು ಅದು ಇವತ್ತು ಯಶಸ್ವಿ ಆಗೈತಿ ಮತ್ತು ಪಬ್ಲಿಕ್ ಚಾನೆಲ್ ಅಭಿಯಾನಕ್ಕೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸರ್ಕಾರ ಸಾರ್ವಜನಿಕರಿಗೆ ಮಾಸ್ಕ್ ಹಾಕಲಾರದೆ ಸಿಟಿ ವ್ಯಾಪ್ತಿಯಲ್ಲಿ 1,000 ರೂಪಾಯಿ ದಂಡ ಮಾಡಿತ್ತು ಗ್ರಾಮೀಣ ಪ್ರದೇಶಕ್ಕೆ 500 ರೂಪಾಯಿ ದಂಡ ಮಾಡಿತ್ತು ಆಮೇಲೆ ಇದು ಜನರಿಗೆ ಹೊರೆಯಾಗಿತ್ತು ಇದಾದ ನಂತರ ಪಬ್ಲಿಕ್ ಟಿ ವಿ ಅಭಿಯಾನ ಮಾಡಿದ್ದಕ್ಕೆ ಸರ್ಕಾರ ಎಚ್ಚೆತ್ತು ಗ್ರಾಮೀಣ ಪ್ರದೇಶಕ್ಕೆ 100 ರೂಪಾಯಿ ಸಿಟಿ ವ್ಯಾಪ್ತಿಗೆ 250 ರೂಪಾಯಿ ಮಾಡಿದೆ ಇದು ಮಾಡಿದ್ದು ಒಳ್ಳೆಯದು ಆದರೆ ಇನ್ನೂ ಜನರಿಗೆ ಮಾಸ್ಕ್ ಹಾಕುವ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಬೇಕು ಅಂತೇಳಿ ನಂದೊಂದು ಮನವಿ ಆಮೇಲೆ ಪಬ್ಲಿಕ್ ಟಿ ವಿ ನಿರಂತರವಾಗಿ ಅಭಿಯಾನ ಮಾಡಿದ್ದಕ್ಕೆ ಪಬ್ಲಿಕ್ ಟಿ ವಿಯವರಿಗೆ ಧನ್ಯವಾದಗಳು ಹಾಗೂ ಸರ್ಕಾರಕ್ಕೂ ನಮ್ಮದು ಧನ್ಯವಾದಗಳು ಸರ್ ನಿಜವಾಗ್ಲೂ ಸರ್ಕಾರದ ನಿರ್ಧಾರ ಸ್ವಾಗತಿಸ್ತೀವಿ ಮೇಲಾಗಿ ಮಾಧ್ಯಮದವರು ನಿನ್ನೆಯಿಂದನೂ ಸಹ ಅದರಲ್ಲೂ ಪಬ್ಲಿಕ್ ಟಿ ವಿಯವರು ಪ್ರತಿಯೊಂದು ವಿಚಾರದಲ್ಲೂ ಜಾಗೃತಿ ಮೂಡಿಸ್ಕೊಂಡೇ ಬರ್ತಾ ಇದ್ದಾರೆ ಅವ್ರಿಗೂ ನಾವು ಧನ್ಯವಾದ ಹೇಳ್ತೀವಿ ಇನ್ನೊಂದು ವಿಚಾರ ಅಂದರೆ ಮಾಸ್ಕ್ ದಂಡ ವಿಧಿಸೋದೆ ಒಂದು ದಂಡ ಅಲ್ಲ ದಯಮಾಡಿ ಎಲ್ಲರಿಗೂ ಜಾಗೃತಿ ಮೂಡಿಸ್ಬೇಕು ಒಂದು ಎಲ್ಲರಿಗೂ ಉಚಿತವಾಗಿ ಒಂದು ಮಾಸ್ಕ್ ವಿತರಣೆ ಮಾಡಲಿ ದಂಡ ಕಟ್ಟಿಸ್ಬಿಟ್ಟು ಮಾಸ್ಕ್ ವಿತರಣೆ ಮಾಡಲಿ ಅಂತ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಸರ್ಕಾರದ ಕ್ರಮದ ಬಗ್ಗೆ ಹೇಳ್ತೀರಿ ಸರ್ ಸರ್ಕಾರದಿಂದ ಕ್ರಮ ಏನಂದ್ರೆ ದೊಡ್ಡವರು ಚಿಕ್ಕವರು ಎಲ್ಲರೂ ಒಂದೇ ರೀತಿ ಇರಬೇಕು ಈ ದೊಡ್ಡವ್ರಿಗೊಂದೇ ಚಿಕ್ಕವ್ರಿಗೊಂದೇ ಇರಬಾರ್ದು ಈಗ ಏನು ದುಡ್ಡನ್ನು ಜಾಸ್ತಿ ಇತ್ತು ಈಗ ಕಮ್ಮಿ ಮಾಡಿದರೆ ಅದನ್ನು ಏನು ಹೊರೆ ಏನಿತ್ತು ಬಡವರುಗಳಿಗೆ ಅದು ಕಮ್ಮಿ ಆಗಿದೆ ಇನ್ನೊಂದು ಏನಂದರೆ ನಾವು ಹೇಳೋದು ಸರ್ಕಾರದಿಂದ ಹೆಲ್ತ್ ಮಿನಿಸ್ಟ್ರುಗಳದು ಇವ್ರುಗಳು ಅವರು ಇದ್ದಾರಲ್ಲ ಅವರೆಲ್ಲರೂ ದಯಮಾಡಿ ಈ ಮಾಸ್ಕ್ ವಿತರಣೆ ಮಾಡಬೇಕು ಎಲ್ಲಿ ಜನಗಳಿಗೆ ಜನಸಂಖ್ಯೆ ಜಾಸ್ತಿ ಇರುತ್ತೆ ಅಲ್ಲಿ ನೋಡಿಕೊಂಡು ಕಾರ್ಪೊರೇಷನ್ ಅಂಡರ್ಗೆ ಯಾವ್ದು ಬರುತ್ತೆ ಸಿಟಿಯಲ್ಲಿ ಅಂಡರ್ಗೆ ಯಾವ್ದು ಬರುತ್ತೆ ಅದನ್ನು ನೋಡಿಕೊಂಡು ದಯಮಾಡಿ ಅವ್ರನ್ನ ಅಧಿಕಾರಿಗಳು ಅಲ್ಲಿಗೆ ಭೇಟಿ ಕೊಟ್ಟು ಏನಾಗ್ತಿದೆ ಅನ್ನೋದನ್ನು ಒಂದು ಸ್ವಲ್ಪ ಪರಿಶೀಲನೆ ಸರ್ಕಾರದ ಅಂದರೆ ಪಬ್ಲಿಕ್ ಟಿ ವಿ ಅಭಿಯಾನಕ್ಕೆ ಜಯ ಸಿಕ್ಕಿದೆ ಇದಕ್ಕೆ 2 ದಿನದಿಂದ ಪಬ್ಲಿಕ್ ಟಿ ವಿ ಅಭಿಯಾನವನ್ನು ಮಾಡಿರೋ ನಿಜವಾದ ಸಂತಸದ ವಿಷಯ
ಹಾಗೆ ಸರ್ಕಾರಕ್ಕೂ ಒಂದು ನಾನು ಸ್ವಾಗತವನ್ನು ಕೋರ್ತೇನೆ. ಯಾಕೆಂದರೆ ಬರೀ ದಂಡನೇ ಅಲ್ಲ ಮಾನದಂಡ, ಮನೆಮನೆಗಳಿಗೆ ಹೋಗಿ ಅರಿವು ಮೂಡಿಸುವ ಮುಖಾಂತರ ಉಚಿತವಾಗಿ ಟೆಸ್ಟ್ ಮಾಡಿ ಕೊರೋನಾನ ಹೋಗ್ಸೋದಕ್ಕೆ ಪ್ರಯತ್ನ ಮಾಡಬೇಕೆ ವಿನಃ ಅದು ಬಿಟ್ಟು ಸುಮ್ಮನೆ ದಂಡ ಹಾಕಿದ್ರೆ ಅದು ಪ್ರಯೋಜನ ಆಗೋದಿಲ್ಲ. ಅದರಿಂದ ಈ ಅಭಿಯಾನಕ್ಕೆ ಇದು ಪಬ್ಲಿಕ್ ಟಿ ವಿಯವರು ಏನು ಮಾಡಿದ್ದಾರೆ, ಇದು ತುಂಬ ಜನಗಳಿಗೆ ಅನುಕೂಲ ಆಗಿದೆ, ಅನುಕೂಲ ಆಗಿದೆ. ಇನ್ನೊಂದು ಜನಗಳಿಗೆ ಇನ್ನು ಮುಂದಕ್ಕೆ ಒಳ್ಳೇದಾಗಲಿ ಅನ್ನೋದು ನನ್ನ ಈ ಅಭಿಯಾನದ. ಸರ್ ನೋಡಿ, ಪಬ್ಲಿಕ್ ಟಿ ವಿ ಪಬ್ಲಿಕ್ ಬಗ್ಗೆ ತಗೊಂಡಂಥ ಒಂದು ಕಾಳಜಿ ಸರ್ಕಾರ ಯಾಕೆ ತಗೊಳ್ಳಿಲ್ಲ? ಅಲ್ಲಿ ಟಾಸ್ಕ್ ಫೋರ್ಸ್ ಏನು ಮಾಡ್ತಾ ಇದ್ದಾರೆ, ಸರ್ಕಾರದ ಟಾಸ್ಕ್ ಫೋರ್ಸ್ ಮತ್ತು ತಜ್ಞರು ಏನು ಮಾಡ್ತಾ ಇದ್ದಾರೆ? ಹಾಗಾಗಿ ನಾನು ಏನು ಹೇಳೋದು ಅಂದರೆ, ಫಸ್ಟು ಸರ್ಕಾರ ಜನರಿಗೆ ಏನು ಬೇಕು ಅದನ್ನು ಮಾಡಿ, ಮಾಸ್ಕ್ಗಳನ್ನ ವಿತರಣೆ ಮಾಡಿ, ಕೇವಲ ದಂಡ ಹಾಕದೆ ಮಾನದಂಡ ಅಲ್ಲ. ಫಸ್ಟ್ ಇದ್ರ ಬಗ್ಗೆ ಸರ್ಕಾರ ತಿಳ್ಕೋಬೇಕು. ನಾವೇನು ಹೇಳ್ತೀರಿ ಸರ್? ಈಗ ಪಬ್ಲಿಕ್ ಟಿ ವಿಯವರು ಅಭಿಯಾನ ಮಾಡಿದ್ರಿ, 1,000 ರೂಪಾಯಿ ಫೈನ್ ಇದ್ದಿದ್ದನ್ನ 250 ರೂಪಾಯಿ ಮಾಡಿಸಿದ್ದಕ್ಕೆ ನಿಮ್ಮ ಪಬ್ಲಿಕ್ ಟಿ ವಿಗೆ ಅಭಿನಂದನೆಗಳು. ಸರ್ ಏನು ಕೊರೋನಾ ನಿಯಂತ್ರಣಕ್ಕೆ ಅಂತ ಹೇಳ್ಬಿಟ್ಟು ಮಾಸ್ಕ್ ಹಾಕ್ತಿರೋರಿಗೆಲ್ಲ 1,000 ರೂಪಾಯಿ ದಂಡ ವಿಧಿಸ್ತಿತ್ತು. ಈಗ ಕೆಲವು ದಿನದಿಂದ ಇದು ಪಬ್ಲಿಕ್ ಟಿ